ನನ್ನ ಕೊಲೀಗ ಪ್ರಶಾಂತನ ತುಮತು ಮಾರುತೇಶ್ ಕಾಂಗ್ರೆಸ್ ಬಿಟ್ನ ರಿಪೋರ್ಟರ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ನನ್ನ ರಾತ್ರಿ ಸುದ್ದಿ ಬಂತು ಕ್ರಾಸ್ ಚೆಕ್ ಮಾಡಿದ್ರಿ ಸುದ್ದಿ ಏನು ಹಾಕಿದ್ವಿ ನಾವು ಡಿ ಕೆ ಶಿವಕುಮಾರ್ ಸ್ಪರ್ಧಿಸುವ ಸಾಧ್ಯತೆ ಇವತ್ತಿನ ತನಕದ ಸುದ್ದಿ ಏನಿದೆ ಅದೇ ನನಗೆ ಅನ್ಸುತ್ತೆ ಇನ್ನೂ ಎರಡು ಆಲೋಚನೆಗಳಿವೆ ಹ್ಞೂ ನಥಿಂಗ್ ಇಸ್ ಫೈನಲೈಸ್ಡ್ ಓಕೆ ಯಾಕಂದರೆ ಹೈಕಮಾಂಡ್ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಬೇಕು ಡಿ ಕೆ ಶಿವಕುಮಾರ್ ವೇಳೆ ಚನ್ನಪಟ್ಟಣದಿಂದ ಸ್ಪರ್ಧಿಸಿದ್ರೆ ಹೇಗೆ ಅಂತಕ್ಕಂಥದ್ದನ್ನು ಆಪ್ತ ಬಳಗದ ಹತ್ತಿರ ಒಂದ್ಸಲ ಚರ್ಚೆ ನಡೆದಿದೆ ಅನ್ನೋದು ಬಿಟ್ಟರೆ ಯಾವುದೂ ಅಂತಿಮ ಗೊಂಡಿಲ್ಲ ಯಾಕಂದ್ರೆ ಇನ್ ಐದರ್ ಕೇಸ್ ಡಿ ಕೆ ಸುರೇಶ್ರನ್ನ ನಿಲ್ಲಿಸಿದ್ರು ಯಾಕಂದ್ರೆ ಡಿ ಕೆ ಸುರೇಶ್ರನ್ನ ನಿಲ್ಲಿಸಿದ್ರೂ ಒಂದು ರಿಸ್ಕ್ ಇದೆ ಎಸ್ ನಿಲ್ಲಿಸದೆ ತಾನು ನಿಂತರೂ ಕೂಡ ಒಂದು ಲಾರ್ಜರ್ ರಿಸ್ಕ್ ಇದೆ ಓಕೆ ಬೆಂಗಳೂರು ಗ್ರಾಮಾಂತರದ ಚುನಾವಣೆಯನ್ನು ನೋಡಿದಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಸೋಲಿಕ್ಕೆ ಮುಖ್ಯ ಕಾರಣ ಓಕೆ ಡಿ ಕೆ ಶಿವಕುಮಾರರ ವರ್ಟಿಕಲ್ ಮೊಬಿಲಿಟಿಯನ್ನು ತಡಿಬೇಕಾದ್ರೆ ಮೊದಲು ಸುರೇಶ್ರನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸರಿಯಾಗಿ ಅರ್ಥ ಆಗಿತ್ತು ಆ ಕಾರಣದಿಂದ ಡಾಕ್ಟರ್ ಮಂಜುನಾಥ್ ಅಲ್ಲಿ ಅಭ್ಯರ್ಥಿಯಾಗಿ ಬಂದರು ಯಾಕೆ ಬಂದರು ಹೇಗೆ ಬಂದರು ಯೋಗೀಶ್ವರ್ ಸಲಹೆ ಮೇರೆಗೆ ಬಂದ್ರಾ ಕುಮಾರಸ್ವಾಮಿ ಸಲಹೆ ಇತ್ತಾ ಅಥವಾ ಬಿ ಜೆ ಪಿ ಹೈಕಮಾಂಡ್ ಸಲಹೆ ಇತ್ತ ಇದು ಚರ್ಚೆಯ ಭಾಗ ಆದರೆ ಡಾಕ್ಟರ್ ಮಂಜುನಾಥ್ ಬಂದಿದ್ದರಿಂದ ಡಿ ಕೆ ಸುರೇಶ್ರಿಗೆ ಒಂದು ಪಾಪ್ಯುಲರ್ ಪರ್ಸೆಪ್ಷನ್ ಡಾಕ್ಟರ್ ಮಂಜುನಾಥ್ ಪರವಾಗಿ ಹೋಯಿತು ಡಿ ಕೆ ಸುರೇಶ್ರಿಗೆ ಅದರಿಂದ ಸೋಲು ಉಂಟಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಏನೊಂದು ಎಜ್ ಸಿಕ್ಕಿತ್ತು ಜೆ ಡಿ ಎಸ್ ಮೇಲೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಕಳ್ಕೊಂಡಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ತಾವೇ ಸ್ಪರ್ಧಿಸಿದ್ರೆ ಒಂದು ಲಾರ್ಜರ್ ರಿಸ್ಕ್ ಕೂಡ ಇದೆ ಒಂದು ವೇಳೆ ಸ್ಪರ್ಧಿಸುವ ತೀರ್ಮಾನವನ್ನು ತೆಗೆದುಕೊಂಡ್ರೆ ನನಗನ್ಸುತ್ತೆ ಕೊನೆಯ ದಿನದವರೆಗೂ ಕೂಡ ಒಂದು ಸಸ್ಪೆನ್ಸ್ ಇರುತ್ತೆ ಯಾಕಂದರೆ ದ ಮೂಮೆಂಟ್ ಡಿ ಕೆ ಶಿವಕುಮಾರಲ್ಲಿ ನಿಂತಾಕ್ಷಣ ಅವರನ್ನು ಸೋಲ್ಸೋದಕ್ಕೆ ಬರೀ ವಿಪಕ್ಷಗಳು ತಯಾರಾಗಲ್ಲ ಕಾಂಗ್ರೆಸ್ನ ಪಾರ್ಟಿ ಒಳಗೂ ಕೂಡ ನಾಳೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹುಮ್ಮಸ್ಸಿನಲ್ಲಿರುವ ಡಿ ಕೆ ಶಿವಕುಮಾರನ್ನ ತಡಿಬೇಕಾದರೆ ಅಲ್ಲಿ ಏನಾದರೂ ಒಂದು ಗೊಂದಲಗಳಾದರೆ ಡಿ ಕೆ ಶಿವಕುಮಾರ್ ಈ ಟರ್ಮ್ನಲ್ಲಿ ಮುಖ್ಯಮಂತ್ರಿ ಆಗುವ ಕ್ಲೇಮನ್ನು ಕಳ್ಕೊಳ್ತಾರೆ ಪ್ರಾಯಶಃ ಒಂದು ಒಂದು ಲೋಕಸಭೆಯ ಸೋಲು ಒಂದು ಸ್ವತಃ ಚನ್ಪಟ್ಟಣದ ಸೋಲು ಅನದರ್ ಇನ್ನೊಂದು ಆಯಾಮದಿಂದ ನೋಡಿದಾಗ ಅವರು ಚನ್ಪಟ್ಟಣದಲ್ಲಿ ಗೆದ್ದರೆ ಒಂದು ರಿಸ್ಕನ್ನು ತೆಗೆದುಕೊಂಡು ಮುನ್ನುಗ್ಗಿದಂತಾಗತ್ತೆ ಆ ಸಾಧ್ಯತೆಯೂ ಕೂಡ ಇದೆ ಯಾವುದೇ ಸಾಧ್ಯತೆಯನ್ನು ಅಲ್ಲುಗಳಿಗೆ ಸಾಧ್ಯ ಇಲ್ಲ ಜೊತೆಗೆ ಡಿ ಕೆ ಸುರೇಶ್ಗೂ ಕೂಡ ಒಂದು ಅಕಾಮಡೇಟ್ ಮಾಡ್ದಂಗೆ ಆಗತ್ತೆ ಈಗ ಡಿ ಕೆ ಸುರೇಶ್ರ ಪರಿಸ್ಥಿತಿ ಹೇಗಿದೆ ನೋಡಿ ಡಿ ಕೆ ಶಿವಕುಮಾರರ ಅರ್ಧ ಬಲ ಇರೋದು ಡಿ ಕೆ ಸುರೇಶ್ರಲ್ಲಿ ಎಸ್ ಎಸ್ ಆಯುಷಾ ನಾವು ಬೆಂಗಳೂರಲ್ಲಿ ಕುಳಿತುಕೊಂಡು ಆ ದೃಷ್ಟಿಯಿಂದ ನೋಡೋಲ್ಲ ಬಟ್ ನೀವು ಕನಕ್ಪುರ ರಾಮನಗರ ಅಲ್ಲಿ ಕುತ್ಕೊಂಡು ನೋಡಿದರೆ ಅರ್ಥ ಆಗುತ್ತೆ ಡಿ ಕೆ ಶಿವಕುಮಾರರ ಅರ್ಧ ಬಲ ಇರೋದು ಡಿ ಕೆ ಸುರೇಶ್ರಲ್ಲಿ ಡಿ ಕೆ ಸುರೇಶ್ರನ್ನು ಏನಾದರೂ ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಆ ಚುನಾವಣೆಯನ್ನು ಡಿ ಕೆ ಬ್ರದರ್ಸ್ ಸೋತಿದ್ದೇ ಆದಲ್ಲಿ ಅದೂ ಕೂಡ ಮುಖ್ಯಮಂತ್ರಿಯ ಒಂದು ಕನಸೇನಿದೆ ಅದಕ್ಕೊಂದು ದೊಡ್ಡ ಪೆಟ್ಟು ಕುಂಟಂತಾಗತ್ತೆ ಹೀಗಾಗಿ ನನಗನ್ಸುತ್ತೆ ಹೀ ಈಸ್ ಟೆಸ್ಟಿಂಗ್ ದ ವಾಟರ್ ತಾನೇ ಹೋಗಿ ಚನ್ನಪಟ್ಟಣದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಓಡಾಡಿ ಮುಂದಿನ ಅಂದರೆ ಚುನಾವಣೆ ಘೋಷಣೆ ಆಗುವವರೆಗೂ ಕೂಡ ಡಿ ಕೆ ಶಿವಕುಮಾರ್ಗೊಂದು ಸಮಯ ಇದೆ ಬಟ್ ಅವ್ರಿಗನ್ಸುತ್ತೆ ನನ್ನ ಅಂದಾಜಿನ ಪ್ರಕಾರ ಅವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿದಾಗ ರೌಂಡ್ ಒನ್ನನ್ನು ಅವರು ಗೆದ್ದಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ರೌಂಡ್ ಟು ಕುಮಾರಸ್ವಾಮಿ ಮತ್ತು ಬಿ ಬಿ ಜೆ ಪಿಯನ್ನು ಜೊತೆಗೆ ತೆಗೆದುಕೊಂಡು ಕುಮಾರಸ್ವಾಮಿ ರೌಂಡ್ ಟೂ ಗೆದ್ರು ಈಗ ರೌಂಡ್ ಥ್ರೀ ಗೆದ್ದರೆ ಮಾತ್ರ ನನ್ನ ಮುಖ್ಯಮಂತ್ರಿ ಹುದ್ದೆಯ ಕನಸಿನ ಕ್ಲೇಮ್ ಬರುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ ಆ ಕಾರಣದಿಂದ ಚನ್ನಪಟ್ಟಣದಲ್ಲಿ ಈಗಿನಿಂದಲೇ ಪ್ರವಾಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅವರು ಶಿಗ್ಗಾವ್ನಲ್ಲಿ ಜಾಸ್ತಿ ಓಡಾಡಲಿಕ್ಕಿಲ್ಲ ಚನ್ನಪಟ್ಟಣ ಕಾನ್ಸಂಟ್ರೇಟ್ ಮಾಡಿ ಚಂದ್ ವಾಪಸ್ ಗೆದ್ದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಇವತ್ತು ಆರಂಭಿಸಿದಂತಿದೆ ಅವರೇ ಅಭ್ಯರ್ಥಿ ಆಗ್ತಾರ ತಮ್ಮನನ್ನು ಅಭ್ಯರ್ಥಿ ಮಾಡ್ತಾರಾ ಅಥವಾ ಇನ್ಯಾರ್ದು ತನ್ನ ನಿಲ್ಲಿಸ್ತಾರ ಅಥವಾ ಈ ಫಸ್ಟ್ ಮೂವ್ನಿಂದ ಯೋಗೀಶ್ವರ್ ಮತ್ತು ಜೆ ಡಿ ಎಸ್ ನಡುವೆ ಕೂಡ ಅಂತರ ಜಾಸ್ತಿಯಾಗಿ ಕಂದಕ ನಿರ್ಮಾಣ ಮಾಡುವ ಪ್ರಯತ್ನ ನಡೆಯುತ್ತಾ ನನಗನ್ಸುತ್ತೆ ಇವೆಂಚುವಲಿ ಅದಾದರೆ ಮಾತ್ರ ಕಾಂಗ್ರೆಸ್ಸಿಗೊಂದು ಗೆಲ್ಲುವ ಸಾಧ್ಯತೆ ಬರುತ್ತೆ ಅದರ್ವೈಸ್ ಯೋಗೀಶ್ವರ್ ಮತ್ತು ಕುಮಾರಸ್ವಾಮಿ ಏನಾದರೂ ಜೊತೆ ಜೊತೆಯಾಗಿ ಯಾರೇ ಕ್ಯಾಂಡಿಡೇಟ್ ಆಗಲಿ ಜೊತೆ ಜೊತೆಯಾಗಿದ್ದಲ್ಲಿ ಅಗೇನ್ ಆಂಟಿ ಕಾಂಗ್ರೆಸ್ ಮತಗಳು ಒಟ್ಟುಗೂಡ್ತಕ್ಕಂಥ ಸಾಧ್ಯತೆಗಳಿರ್ತವೆ ಯಾಕಂದರೆ ಜೆ ಡಿ ಎಸ್ ಮತಗಳು ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದಮೇಲೆ ರಾತ್ರೋರಾತ್ರಿ ಡಿ ಕು ಡಿ ಕೆ ಶಿವಕುಮಾರ್ ಕಡೆ ಶಿಫ್ಟ್ ಆಗ್ತವೆ ಅಂತ ಅನ್ನಿಸ್ತಾ ಇಲ್ಲ ಮತ್ತು ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಪ್ರಬಲರಾಗಿದ್ದಾಗಲೂ ಯೋಗೀಶ್ವರ್ ತನ್ನ ಮತಗಳನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಎಸ್ ಗೆಲ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇರಲಿಕ್ಕಿಲ್ಲ ಆದರೆ ಯಾರನ್ನು ಸೋಲಿಸ್ಬೇಕು ಅನ್ನೋದರ ಚಾವಿ ಯೋಗೀಶ್ವರ್ ಕಡೆ ಇರುತ್ತೆ ಆ ಕಾರಣದಿಂದ ನನಗನ್ಸುತ್ತೆ ಡಿ ಕೆ ಶಿವಕುಮಾರದು ಟ್ವಿನ್ ಆಬ್ಜೆಕ್ಟಿವ್ಸ್ ಇರ್ಬೋದು ಒಂದು ನಿಖಿಲ್ ಕುಮಾರಸ್ವಾಮಿಯನ್ನು ಅಭ್ಯರ್ಥಿ ಮಾಡದಂತೆ ತಡೆಯುವ ಪ್ರಯತ್ನ ಕೂಡ ತನ್ನ ಕ್ಯಾಂಡಿಡೇಚರನ್ನ ಸುದ್ದಿಯನ್ನು ಹರಿಬಿಟ್ಟು ಇರಬಹುದು ಯಾಕಂದ್ರೆ ಅಜಿತ್ ಒಂದು ವೇಳೆ ನಿಖಿಲ್ ಈ ಚುನಾವಣೆಯನ್ನ ಗೆದ್ರೆ ನ್ಯಾಚುರಲಿ ದೇವೇಗೌಡರ ಮೂರನೇ ತಲೆಮಾರಿನ ಒಕ್ಕಲಿಗರ ನಾಯಕತ್ವಕ್ಕೆ ಅವ್ರದ್ದೊಂದು ಸ್ಪರ್ಧೆ ಬರುತ್ತೆ ಇಫ್ ಹಿ ವಿನ್ಸ್ ಚನ್ನಪಟ್ಟಣ ಆ ಕ್ಲೇಮ್ ಬರುತ್ತೆ ಅದನ್ನು ತಡೆಯುವ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಲೇಬೇಕಾಗತ್ತೆ ಒಂದು ವೇಳೆ ಅವ್ರಿಗೆ ಮುಖ್ಯಮಂತ್ರಿ ಆಗೋದಿದ್ದರೆ ಹೀಗಾಗಿ ಒಂದು ನಿಖಿಲ್ರನ್ನು ತಡೆಯುವ ಪ್ರಯತ್ನ ಇನ್ನೊಂದು ಯೋಗೀಶ್ವರ್ ಮತ್ತು ಕುಮಾರಸ್ವಾಮಿ ನಡುವೆ ಒಂದಿಷ್ಟು ಕಂದಕ ತರುವ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಯಾಕಂದರೆ ನೋಡಿ ಅಜಿತ್ ಯೋಗೀಶ್ವರ್ ಡಾಕ್ಟರ್ ಮಂಜುನಾಥರಿಗೆ ಬೆಂಬಲಿಸಲಿಕ್ಕೆ ಒಂದು ವಿಧಾನಸಭೆ ಚುನಾವಣೆಯ ಕಾರಣ ಇತ್ತು ಡಾಕ್ಟರ್ ಮಂಜುನಾಥರನ್ನು ಈಗ ನಾವು ಬೆಂಬಲಿಸಿದರೆ ನನಗೊಂದು ಅವಕಾಶ ದೊರಕಬೋದು ಮತ್ತು ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋದರೆ ನನಗೊಂದು ಅವಕಾಶ ದೊರಕಬೋದು ಅನ್ನೋದು ಎಸ್ ರಸ್ ಆಲೋಚರಾಲೋಚನೆ ಒಂದು ವೇಳೆ ಈಗ ಯೋಗೀಶ್ವರನ್ನು ಅಭ್ಯರ್ಥಿ ಮಾಡದೇ ಇದ್ದರೆ ವಾಟ್ ಹಿ ವಿಲ್ ಗೆಟ್ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಯನ್ನು ಬೆಂಬಲಿಸಿದ್ರು ಅಂತ ಅನ್ಕೋಣ ಕರೆಕ್ಟ್ ನಿಖಿಲ್ ಗೆದ್ದರೆ ನಿಮಗೆ ಇಪ್ಪತ್ತೆಂಟರ ಕ್ಲೇಮ್ ಕೂಡ ಹೊರಟೋಯ್ತು ಹೌದು ಇವೀಗ ಯೋಗೀಶ್ವರ್ ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ ಹೀಗಾಗಿ ಯೋಗೀಶ್ವರ್ ಕೂಡ ಲೋಕಸಭೆಯಲ್ಲಿ ಯಾವ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ರು ಚನ್ಪಟ್ಟಣದಲ್ಲಿ ಒಳಗೆ ಏನು ಮಾತುಕತೆಗಳು ನಡೆದಿವೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ ಚನ್ಪಟ್ಟಣದಲ್ಲಿ ಇಲ್ಲ ಯೋಗೀಶ್ವರ್ ನಿಲ್ಲಬೇಕು ಅಂತಕ್ಕಂಥದ್ದಿತ್ತ ಇನ್ ಆಲ್ ಇವೆಂಚುಯಾಲಿಟಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಯ ಟೆಸ್ಟ್ ಕೂಡ ಚನ್ನಪಟ್ಟಣದಲ್ಲಿ ನಡೆಯುತ್ತೆ ಯಾಕಂದರೆ ಯೋಗೀಶ್ವರ್ ನಿಂತರೆ ಕುಮಾರಸ್ವಾಮಿ ಹೋಲ್ ಹಾರ್ಟೆಡ್ಲಿ ಬೆಂಬಲಿಸ್ತಾರಾ ಬೆಂಬಲಿಸಿದ್ರೆ ಯೋಗೀಶ್ವರ್ ಅಗೇನ್ ಪೊಲಿಟಿಕಲಿ ಸ್ಟ್ಯಾಂಡ್ ಆಗ್ತಾರೆ ಸರಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆದರೆ ಯೋಗೀಶ್ವರ್ ಯಾಕೆ ಹೋಗಿ ನಿಖಿಲ್ ಕುಮಾರಸ್ವಾಮಿಯನ್ನು ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ತನ್ನ ಕ್ಷೇತ್ರದಲ್ಲಿ ಬಿಟ್ಕೊಡ್ತಾರೆ ಹಾಗಿರುವಾಗ ನನಗನ್ಸುತ್ತೆ ಡಿ ಕೆ ಶಿವ ಅಲ್ಲ ಹಾಗೆ ನೋಡಿದ್ರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯ ಚರ್ಚೆ ಆರಂಭವಾಗುವುದಕ್ಕೆ ಕಾರಣಕರ್ತರಾದವ್ರ ಪೈಕಿ ಯೋಗೇಶ್ವರ್ ಅವರು ಹೌದು ವಿ ವಿ ಸ್ಟಿಲ್ ರಿಮೆಂಬರ್ ಅಪೋಲೋದಲ್ಲಿ ಅಡ್ಮಿಟ್ ಆಗಿದ್ರು ಕುಮಾರಸ್ವಾಮಿ ಅವರು ಅಲ್ಲಿಗೆ ಯೋಗೀಶ್ವರ್ ಅವ್ರನ್ನ ನೋಡೋದಕ್ಕೆ ಬಂದಾಗಲೇ ವಿಧಾನಸಭಾ ಚುನಾವಣೆಗಳಲ್ಲಿ ಸೋತು ಇಮಿಡಿಯೇಟ್ ಆಗಿ ಬಂದುಬಿಟ್ಟಿದಾರಲ್ಲ ಅಂತ ಅನ್ಸಿತ್ತು ಅಜಿತ್ ಆದ್ರೆ ಆಗ ವಿಧಾನಸಭಾ ಚುನಾವಣೆಗಳು ಮುಗಿದು ಹೋಗಿದ್ವು ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ಗೆ ಏನು ಬಹಳ ದೊಡ್ಡ ಸ್ಟೇಕ್ಸ್ ಇರಲಿಲ್ಲ ಅಗೇನ್ ವಿಧಾನಸಭಾ ಚುನಾವಣೆ ಬೈ ಇಲೆಕ್ಷನ್ಸ್ ಬಂದಾಗ ತನ್ನ ಕ್ಷೇತ್ರದಲ್ಲಿ ಯೋಗೀಶ್ವರ್ಗೆ ಸ್ಟೇಕ್ಸ್ ಗಳಿವೆ ಈ ಬಾರಿ ಕೂಡ ಅವ್ರಿಗೆ ಹೆಂಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಅಂದಾಜಿನ ಪ್ರಕಾರ ಅಥವಾ ನನ್ನ ರೀಡಿಂಗ್ ನ ಪ್ರಕಾರ ಕಾಂಗ್ರೆಸ್ ಗೆದ್ರು ಕಷ್ಟ ಜೆ ಡಿ ಎಸ್ನ ಗೆಲ್ಸಿದ್ರು ಕಷ್ಟ ಅನ್ನುವ ಸ್ಥಿತಿಯಲ್ಲಿ ಅವರಿದ್ದಾರೆ ಯಾಕಂದರೆ ಒಂದು ವೇಳೆ ಅಲ್ಲಿ ಜೆ ಡಿ ಎಸ್ ಮತ್ತೊಮ್ಮೆ ಗೆದ್ದುಬಿಟ್ರೆ ಯೋಗೀಶ್ವರರ ಪೊಲಿಟಿಕಲ್ ಫ್ಯೂಚರ್ ಏನು ಈಗ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಇನ್ನೊಂದು ಸಲ ಬಿ ಜೆ ಪಿ ಮಾಡುತ್ತಾ ಅಥವಾ ಅದನ್ನೇ ಮುಂದುವರಿಸ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರ ಈ ಎಲ್ಲ ಪ್ರಶ್ನೆಗಳಿವೆ ಹೀಗಾಗಿ ಜೆ ಡಿ ಎಸ್ ಕೂಡ ಸಿ ಪಿ ಯೋಗೀಶ್ವರರನ್ನು ಬಿಟ್ಟುಕೊಟ್ಟು ಆ ಕ್ಷೇತ್ರವನ್ನು ಗೆಲ್ಲುತ್ತಾ ಅಂತಕ್ಕಂಥದ್ದು ಜೆ ಡಿ ಎಸ್ಗೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹೀಗಾಗಿ ಈ ತಿಕಡಮ್ಮಲ್ಲಿ ಒಂದು ಕಡೆ ಡಿ ಕೆ ಒಂದು ಕಡೆ ಎಚ್ ಡಿ ಕೆ ಇನ್ನೊಂದು ಕಡೆ ಸಿ ಪಿ ವೈ ಈ ತಿಕಡಮ್ಮಲ್ಲಿ ಯಾರು ಇಬ್ಬರು ಒಟ್ಟಾಗಿ ಬರ್ತಾರೋ ಅವ್ರ ಕ್ಷೇತ್ರ ಗೆಲ್ಲೋ ಸಾಧ್ಯತೆಗಳು ಹೆಚ್ಚು ನನ್ನ ರೀಡಿಂಗ್ನ ಪ್ರಕಾರ ಕರೆಕ್ಟ್ ಈಗ ಡಿ ಕೆ ಶಿವಕುಮಾರ್ ಫೋಕಸ್ಡ್ ಆನ್ ಚನ್ನಪಟ್ಟಣ ಮಾಡ್ತಾ ಮಾಡ್ತಾ ಅದರ ಒಂದು ಡೆಸಿಬಲ್ ಲೆವೆಲನ್ನು ಹೆಚ್ಚಿಸ್ತಾ ಇದ್ದಾರೆ ಆಗ ನಿಖಿಲ್ರನ್ನ ತರುವ ಒಂದು ನಿರ್ಧಾರವನ್ನು ಎಚ್ ಡಿ ಕೆ ಮಾಡ್ತಾರ ಮಾಡಲ್ವಾ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅದರ ಮೇಲೆ ಕಾಂಗ್ರೆಸ್ನ ಕ್ಯಾಂಡಿಡೇಚರನ್ನು ಅಂತಿಮವಾಗಿ ನಿರ್ಧರಿಸ್ಬೋದು ಯಾಕಂದರೆ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇಲ್ಲ ನನ್ನ ಮುಖ ನೋಡಿಕೊಂಡು ನೀವು ಓಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ ಕರೆಕ್ಟ್ ಬಟ್ ಏನೇ ಆಗಲಿ ಅಜಿತ್ ರೌಂಡ್ ಒನ್ ರೌಂಡ್ ಟು ನೋಡದವರಿಗೆ ರೌಂಡ್ ತ್ರೀ ಇನ್ನಷ್ಟು ರೋಚಕವಾಗಿರುತ್ತೆ ಯಾಕಂದ್ರೆ ಸ್ಥಳೀಯ ಎಲೆಕ್ಷನ್ ಇರುತ್ತೆ ಮೂರು ಜನ ಆ ಜಿಲ್ಲೆಯ ಮಾಸ್ ಲೀಡರ್ಗಳಂತ ಅವ್ರನ್ನ ಕರಿಬಹುದಾದ್ರೆ ಆ ಜಿಲ್ಲೆಯ ಮಾಸ್ ಲೀಡರ್ಗಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಡಿ ಕೆ ಸುರೇಶ್ ರನ್ನ ಸೆಟ್ ಮಾಡೋದು ಹೇಗೆ ಪೊಲಿಟಿಕಲಿ ಅನ್ನೋ ಚಾಲೆಂಜ್ ಎಚ್ ಡಿ ಕೆಗೆ ನನ್ನ ಮಗನನ್ನು ಎರಡು ಚುನಾವಣೆಗಳಲ್ಲಿ ಸೋಲಿಸಲಾಗಿದೆ ಮೂರನೇ ಚುನಾವಣೆಗೆ ಅನಾಯಾಸ ಅವಕಾಶ ಸಿಕ್ಕಿದೆ ಇಲ್ಲಿ ಗೆಲ್ಲಿಸಿ ಸೆಟ್ ಮಾಡಬಹುದಾ ಅಂತಕ್ಕಂಥ ಚಿಂತೆ ಇದೆ ಸಿ ಪಿ ಯೋಗೀಶ್ವರ್ಗೆ ಈಗ ವಿಧಾನ ಪರಿಷತ್ ಇದಿನ ಸರಿ ತುಂಬ ಮರ್ಯಾದೆ ಇಲ್ಲ ವಿಧಾನಸಭೆ ಸದಸ್ಯನಾಗಿ ನಾನ್ ಪೊಲಿಟಿಕಲಿ ಸೆಟ್ ಆಗ್ತೀನ ಅನ್ನೋ ಚಿಂತೆ ಇದೆ ಈ ಮೂವರ ಪೊಲಿಟಿಕಲ್ ಸೆಟ್ಲ್ಮೆಂಟ್ಗೆ ಚನ್ನಪಟ್ಟಣ ಮತದಾರರು ಏನು ಮಾಡ್ತಾರೆ ಅಂತಕ್ಕಂಥದ್ದರ ಕುತೂಹಲ ಇದೆ ಮಾರ್ತೇಶ ಕಾಂಗ್ರೆಸ್ಸಿನ ಒಳಗೆ ಮಾತುಕತೆ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಬಣದಲ್ಲಿನ ಮಾತುಕತೆಗಳು ಗೊತ್ತಾದವು ದೇ ಆರ್ ಟೆಸ್ಟಿಂಗ್ ದ ವಾಟರ್ಸ್ ಸಿದ್ದರಾಮಯ್ಯ ಕಡೆ ಅವ್ರದ್ದು ಏನು ರಿಯಾಕ್ಷನ್ ಇರಬಹುದು ಅಲ್ಲ ಡಿ ಕೆ ಶಿವಕುಮಾರ್ ಈ ನಿರ್ಧಾರ ಮಾಡೋದಕ್ಕೆ ಅಥವಾ ಈ ರೀತಿಯಾದಂಥ ಆಲೋಚನೆ ಬರೋದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯನವರ ಬಣದಲ್ಲಿ ಕೇಳಿ ಬಂದಿರುವಂತಹ ಟೀಕೆಗಳು ಅದರಲ್ಲೂ ಕೂಡ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಹಳೆ ಮೈಸೂರು ಭಾಗದ ಪ ಹಿನ್ನಡೆಗೆ ಕಾರಣ ಒಕ್ಕಲಿಗ ನಾಯಕತ್ವ ಅದು ಡಿ ಕೆ ಶಿವಕುಮಾರ್ ಅವರದ್ದು ಹಾಗಾಗಿ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇಲ್ಲ ಅನ್ನೋದನ್ನು ಪದೇ ಪದೇ ಹೇಳಿದರು ಆ ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಇಂಥದ್ದೊಂದು ಆಲೋಚನೆ ಬರಲಿಕ್ಕೆ ಕಾರಣ ಆಗಿದೆ ಅದರ ಭಾಗವಾಗಿಯೇ ಒಕ್ಕಲಿಗ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರನ್ನು ಡಿನ್ನರ್ ಮೀಟಿಂಗ್ ಕರೆಯೋದಕ್ಕೂ ಕೂಡ ಸಿದ್ದರಾಮಯ್ಯ ಬಣದವರ ಟೀಕೆ ಬಹಳ ತೀವ್ರವಾದಂತಹ ಕಾರಣಕ್ಕಾಗಿಯೇ ಡಿ ಕೆ ಸುರೇಶ್ ಅವರ ನಿವಾಸದಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಮತ್ತು ಒಕ್ಕಲಿಗ ಸೋತಿರುವಂತಹ ಅಭ್ಯರ್ಥಿಗಳ ಸಭೆ ಕರೆದಿದ್ದು ಕೂಡ ಅದೇ ಉದ್ದೇಶಕ್ಕೆ ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ನಾನೊಬ್ಬ ಒಕ್ಕಲಿಗ ಲೀಡರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಆ ಕಾರಣಕ್ಕಾಗಿ ಈ ಆಲೋಚನೆ ಬಂದಿರಬಹುದು ಅಫಿಷಿಯಲಿ ಇನ್ನೂ ಕೂಡ ಅಧಿಕೃತವಾಗಿ ನಾನೇ ಅಭ್ಯರ್ಥಿ ಅಂತೇಳಿ ಅವರೇ ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗತ್ತೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ನಾನೇ ಅಭ್ಯರ್ಥಿ ಅನ್ನೋದನ್ನು ಹೇಳ್ತಾ ಇಲ್ಲ ಆದರೆ ಒಂದು ವೇದಿಕೆ ಅಂತೂ ನಿಶ್ಚಿತವಾಗಿಯೂ ಸೆಟ್ ಮಾಡ್ತಾ ಇದ್ದಾರೆ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡಿದರೆ ಏನು ಡಿ ಕೆ ಸುರೇಶ್ ಅವರೇ ಸ್ಪರ್ಧೆ ಮಾಡಿದರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಅವರಷ್ಟು ತಲೆ ಕೆಡಿಸ್ಕೊಂಡು ನನಗೆ ಕಾಣಿಸ್ತಾ ಇಲ್ಲ ಆದರೆ ಸ್ ಡಿ ಕೆ ಶಿವಕುಮಾರ್ ಟೀಕೆಗಳಿಗೆ ಉತ್ತರ ಕೊಡಬೇಕು ಅನ್ನುವಂತಹ ಆತುರ ಮತ್ತು ಆ ಒಂದು ಎಂಥೂಸಿಯಾಸಮ್ ಡಿ ಕೆ ಶಿವಕುಮಾರ್ ಅವರಲ್ಲಿ ಕಾಣ್ತಾ ಇದೆ ಆ ಕಾರಣಕ್ಕಾಗೇ ಸಭೆ ನಡೆಸಿದ್ರು ಒಕ್ಕಲಿಗರದ್ದು ಈಗ ಚನ್ನಪಟ್ಟಣದಲ್ಲಿ ತಾವೇ ಇವತ್ತು ಹೋಗಿ ಹದಿನಾಲ್ಕು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸಾರ್ವಜನಿಕವಾಗಿ ಮಾತನಾಡುವಾಗ ಒಂದು ಹೊಸ ಅಧ್ಯಾಯ ಶುರು ಮಾಡೋದಕ್ಕೆ ಬಂದಿದ್ದೀನಿ ಅನ್ನೋದು ಅಂದರೆ ಈ ರಿಸ್ಕನ್ನು ತೆಗೆದುಕೊಂಡ್ರೆ ಮಾತ್ರ ನಾನು ಮತ್ತೊಮ್ಮೆ ಒಕ್ಕಲಿಗ ಲೀಡರ್ ಆಗಿ ಎಮರ್ಜ್ ಆಗಲಿಕ್ಕೆ ಸಾಧ್ಯ ಅಂದರೆ ಮುಂದಿನ ದಿನಗಳಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಬಂದಾಗ ನಿಶ್ಚಿತವಾಗಿಯೂ ಹಳೇ ಮೈಸೂರು ಭಾಗದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಮುಂದೆ ಇಟ್ಟೆ ನಿಮ್ಮ ಬ ನಿಮ್ಮ ಜೊತೆಗೆ ಒಕ್ಕಲಿಗ ನಾಯಕತ್ವ ಇಲ್ಲ ನಿಮ್ಮ ಜೊತೆಗೆ ಒಕ್ಕಲಿಗರಿಲ್ಲ ಅನ್ನುವಂಥದ್ದನ್ನೇ ಸಾರಿ ಸಾರಿ ಸಿದ್ದರಾಮಯ್ಯನವರ ಬಣದ ನಾಯಕರು ಸಚಿವ ಸಿದ್ದರಾಮಯ್ಯನವರ ಆಪ್ತವಾಗಿರುವಂಥ ಸಚಿವರು ಟೀಕೆಗೆ ಗುರಿಪಡಿಸ್ತಾರೆ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇಂಥದೊಂದು ರಿಸ್ಕ್ ತೆಗೆದುಕೊಳ್ಳುವಂಥ ಆಲೋಚನೆಯಲ್ಲಿ ಪಾಸಿಟಿವ್ ಆಗಿದ್ದಾರೆ ಅನ್ನುವಂಥದ್ದು ಸೊ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಈ ರಿಸ್ಕ್ ತಗೊತುಕೊಂಡು ಗೆದ್ರೆ ನಿಶ್ಚಿತವಾಗಿ ಅವ್ರಿಗೊಂದು ಭವಿಷ್ಯದಲ್ಲಿ ಒಳ್ಳೆ ಅವಕಾಶಗಳಿದೆ ಜೊತೆಗೆ ಅವರು ನಂಬುವಂತಹ ಅಲ್ಲ ಅಂದ್ರೆ ನೋಡಿ ಈ ಆಟ ಯಾಕೆ ಚೆಂದ ಪಟ್ಟಣದಿಂದ ಇಂಟ್ರೆಸ್ಟ್ ಆಗ್ತಾ ಸಾಗತ್ತೆ ಅಂತಂದ್ರೆ ತುಂಬಾ ಜನ ಏನ್ ಅನ್ಕೋತಾ ಇದಾರೆ ಇಲ್ಲಪ್ಪ ಡಿ ಕೆ ಶಿವಕುಮಾರ್ ನಿಂತ್ರೆ ಸಿದ್ದರಾಮಯ್ಯ ಸಬುಟಾಜ್ ಮಾಡ್ತಾರ ಅದೆ ಅದೇ ನನಗನ್ಸುತ್ತೆ ಚನ್ನಪಟ್ಟಣದ ಚುನಾವಣೆ ಕಾಂಗ್ರೆಸ್ನ ಭವಿಷ್ಯದ ರಾಜಕಾರಣಕ್ಕೆ ಒಂದು ಹೊಸ ಅನ್ನು ನಿಶ್ಚಿತವಾಗಿ ನೀಡುತ್ತೆ ಪ್ರೊವೈಡೆಡ್ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಅಲ್ಲಿ ನಿಂತು ಮತ್ತೊಮ್ಮೆ ಸೋತ್ರು ಅಂತ ಅನ್ಕೋಣ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣ ಅಲ್ಲೇನೋ ಒಂದು ರೀತಿ ಸಬುಟಾಚಿನ ಪ್ರಯತ್ನ ಮಾಡ್ತು ಅಂದ್ರೆ ದ ಡೇ ರಿಸಲ್ಟ್ ಕಮ್ಸ್ ಡಿ ಕೆ ಶಿವಕುಮಾರ್ ವಿಲ್ ಬಿ ರೆಬೆಲ್ ಲೀಡರ್ ಹೌದು ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅಲ್ಲಿ ಗೆದ್ರು ಅಂತ ಅನ್ಕೋಣ ಡಿ ಕೆ ಶಿವಕುಮಾರ್ಗೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಚುನಾವಣೆ ಒಂದು ಪಾಠವನ್ನು ಕಲಿಸಿದೆ ಉಚ್ಚಾಯ ಪರ್ಮನೆನ್ಸಿ ಇಲ್ಲ ಅದಕ್ಕೆ ಕರೆಕ್ಟ್ ಉಚ್ಚಾಯಕ್ಕೊಂದು ಪರ್ಮನೆನ್ಸಿ ಇಲ್ಲ ಹೀಗಿರುವಾಗ ಮುಖ್ಯಮಂತ್ರಿ ಆದರೆ ಇದೇ ಟರ್ಮ್ನಲ್ಲಿ ಆಗಬೇಕು ಮುಂದಿನ ಇಪ್ಪತ್ತೆಂಟರ ನಂತರ ಮುಖ್ಯಮಂತ್ರಿ ಆಗ್ತೀನಿ ಕ ಅಂದರೆ ಕರ್ನಾಟಕದಲ್ಲಿ ಒಂದೇ ಪಕ್ಷ ಐದು ವರ್ಷದ ನಂತರ ಬಂದ ಉದಾಹರಣೆಗಳೇ ಒಮ್ಮೆ ದೇವರಾಜರಸು ನಂತರ ರಾಮಕೃಷ್ಣಗಡೆ ಬಂದಿತ್ತು ಹೀಗಾಗಿ ಚನ್ನಪಟ್ಟಣದ ಚುನಾವಣೆಯಲ್ಲಿ ಏನಾಗತ್ತೆ ಎರಡೂ ಬಣಗಳು ಒಟ್ಟಿಗೆ ಕೆಲಸ ಮಾಡ್ತಾವ ಒಟ್ಟಿಗೆ ಕೆಲಸ ಮಾಡಿದರೆ ಡಿ ಕೆ ಶಿವಕುಮಾರ್ ಅಲ್ಲಿ ಗೆದ್ದ ದಿನದಿಂದ ಅಥವಾ ಸುರೇಶಲ್ಲಿ ಗೆದ್ದ ದಿನದಿಂದ ಮುಖ್ಯಮಂತ್ರಿ ಕ್ಲೇಮ್ ಶುರು ಮಾಡ್ತಾರೆ ಸೋತ್ರೆ ಆ ದಿನದಿಂದ ಡಿ ಕೆ ಶಿವಕುಮಾರ್ ಇವತ್ತೇನು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಅವರ ನೇತೃತ್ವದಲ್ಲಿ ರೆಬೆಲ್ ಚಟುವಟಿಕೆಗಳು ಆರಂಭ ಆಗ ಆಶ್ಚರ್ಯ ಇಲ್ಲ ದಿಸ್ ಇಸ್ ಮೈ ರೀಡಿಂಗ್ ಅಜಿತ್ ಎಸ್ ಎಸ್ ಹಿಂಗೆ ಆಗುತ್ತೆ ಸೌಂಡ್ಸ್ ವೆರಿ ಲಾಜಿಕಲ್ ಸೌಂಡ್ಸ್ ವೆರಿ ಲಾಜಿಕಲ್ ಮಾರುತೇಶ್ ಆಗಿದ್ರೆ ಸಿದ್ದರಾಮಯ್ಯವರು ಶಕ್ತಿ ಮೀರಿ ಪ್ರಯತ್ನಿಸ್ತಾರೆ ಯಾವುದೋ ಒಬ್ಬ ಬೇರೆ ಕ್ಯಾಂಡಿಡೇಟ್ ಹಾಕೋಣ ಅಲ್ಲಿ ಯಾಕೆ ಡಿ ಸಿ ಎಂ ಹೋಗಿ ನಿಂತ್ಕೋಬೇಕು ಡಿ ಸಿ ಎಂ ತಮ್ಮನಿಗೆ ಮತ್ತೊಂದು ಅವಕಾಶ ಯಾಕೆ ಅನ್ನೋ ಥರ ಡಿ ಸಿದ್ದರಾಮಯ್ಯವ್ರು ಹೇಳಬಹುದು ನಮಗೇನದು ಬಂದರೆ ಕಳಕಳ ಬಂದ್ರೆ ಲಾಭನೂ ಇಲ್ಲ ಹೋದ್ರೆ ಕಷ್ಟವೂ ಇಲ್ಲ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರ ಒಪಿನಿಯನ್ ಆಗಲಿ ಡಿ ಕೆ ಶಿವಕುಮಾರ್ ಒಪಿನಿಯನ್ ಆಗಲಿ ಮೇಲೆ ರಾಜ್ಯದವರೇ ಒಬ್ಬರು ಕೂತಿದ್ದಾರೆ ಎ ಸಿ ಸಿ ಅಧ್ಯಕ್ಷರಾಗಿ ಅಂತಿಮವಾಗಿ ಅವರ ಅಂಗಳದಲ್ಲೇ ಬಹುಶಃ ಇದು ತೀರ್ಮಾನ ಆಗುತ್ತೆ ಹಾಗೆ ನೋಡಿದರೆ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಪ್ರಭಾವವನ್ನು ಬಳಸೋದಕ್ಕೆ ಸಿದ್ದರಾಮಯ್ಯನವ್ರಿಗಿಂತಲೂ ಸಮರ್ಥರು ಅಂತ ಅಂದರೆ ತಪ್ಪಾಗೋದಿಲ್ಲ ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಬಹಳ ದೊಡ್ಡ ಇದೆ ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಇಷ್ಟೊಂದು ನಂಬರ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೈಕಮಾಂಡ್ ಮಟ್ಟದಲ್ಲಿ ಒಂದು ತಮ್ಮ ವರ್ಚಸ್ಸನ್ನು ಹೆಚ್ಚಿಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಚುನಾವಣೆಗಳ ನಡೆದಂಥ ಸಂದರ್ಭದಲ್ಲಿರ್ಬೋದು ಹೈಕಮಾಂಡ್ನ ಎಲ್ಲ ಟಾಸ್ಕ್ಗಳನ್ನ ಫುಲ್ಫಿಲ್ ಮಾಡುವಂಥದ್ದು ಇರ್ಬೋದು ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆದಂಥ ಮಾತುಕತೆಗೆ ಅವರು ಸಹಮತ ಇರ್ಬೋದು ಇದೆಲ್ಲದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮೇಲೆ ಒಂದು ಸಹಾನುಭೂತಿ ಇದೆ ಜೊತೆಗೆ ತಮ್ಮ ಸಹೋದರ ಸೋತಿರುವ ಕಾರಣಕ್ಕಾಗಿ ಮತ್ತೊಂದು ಅವಕಾಶ ಮಾಡಿಕೊಡೋಣ ನೋಡೋಣ ಅವರ ತೀರ್ಮಾನಕ್ಕೆ ಬಿಡೋಣ ಅನ್ನುವಂತ ಸಾಧ್ಯತೆಗಳನ್ನು ಕೂಡ ನಾವು ಹೈಕಮಾಂಡ್ ಮಟ್ಟದಲ್ಲಿ ತಳ್ಳಿ ಹಾಕುವಂತಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರ ಒಪಿನಿಯನ್ ಇರ್ಬೋದು ಡಿ ಕೆ ಶಿವಕುಮಾರ್ ಅವರ ಒಪಿನಿಯನ್ ಇರ್ಬೋದು ಅಲ್ಟಿಮೇಟ್ಲಿ ಹೈಕಮಾಂಡ್ ಇವರ ಒಪಿನಿಯನ್ ಹೇಗೆ ನೋಡುತ್ತೆ ಅಂತ ನೋಡಬೇಕು ಜೊತೆಗೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಗ್ಗೂಡಿ ಹೋಗಿದ್ದಕ್ಕೆ ನೂರ ಮೂವತ್ತೈದು ಸ್ಥಾನ ಬಂತು ಲೋಕಸಭೆಯಲ್ಲಿ ಆ ಒಗ್ಗೂಡುವಿಕೆ ಕಾಣಲಿಲ್ಲ ಅನ್ನಂತ ಸ್ವತಃ ಕಾಂಗ್ರೆಸ್ ತಿಗ್ರೆ ಹೇಳ್ತಿದ್ದಾರೆ ಆ ಕಾರಣಕ್ಕಾಗಿ ನಮಗೆ ಹಿನ್ನಡೆಯಾಗಿದೆ ಲೋಕಸಭೆಯಲ್ಲಿ ಅಂತ ಈಗ ಉಪ ಚುನಾವಣೆಗಳಲ್ಲಿ ಏನಾಗ್ತದೆ ಅನ್ನುವಂತ ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ ಅಜಿತ್ ಎಸ್ ಲೆಟ್ ಅಸ್ ಸಿ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ಒಂದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್